ಬಟ್ಟೆಯಿಂದ ಬರ್ತಾ ಇರೋ ಎನಿಮೀಸ್ಗೆ ನಾವು ಇಟ್ಟುಕೊಂಡ್ರೆ ಕಾಣಿಸಲ್ಲ, ಈಸಿಯಾಗಿ ಫೈರ್ ಮಾಡ್ಬೋದು, ಇಲ್ಲ ಮೇಲೆ ಹೋಗಿ ಅವ್ರ ಮೇಲೆ ಹೊಡಿಬೋದು, ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಎಲ್ಲಿದ್ದಾರೆ ಅಂತ. ಸೊ ಈಸಿಯಾಗಿ ಕಿಲ್ ಮಾಡ್ಬೋದು. ಹಾಗೆ ಕೆಳಗಡೆಯಿಂದ ಎಂಟ್ರಿ ಆಗ್ತಾ ಇರೋರು ಅವ್ರಿಗೆ ನಾವು ಕಾಣಿಸಲ್ಲ, ಮೇಲ್ಗಡೆ ಇರ್ತೀವಲ್ವಾ. ಸೊ ನಾವು ಮೇಲ್ಗಡೆಯಿಂದ ಈಸಿಯಾಗಿ ಆ ಕಡೆ ಅಕ್ಕಪಕ್ಕದ ಇರೋರನ್ನು ಕಿಲ್ ಮಾಡ್ಬೋದು. ಆ್ಯಂಡ್ ಡೋರಿಂದ ಎಂಟ್ರಿ ಆಗ್ತಿರುವವ್ರನ್ನು ಝೂಮ್ ಹಾಕಿ ಸ್ಕೋಪಲ್ಲಿ ನಾವು ಕಿಲ್ ಮಾಡ್ಬೋದು ಈಸಿಯಾಗಿ. ಅವರಿಗೆ ಮೇಲೆ ಹೊಡೆಯೋಕ್ಕಿಂತ ಅವ್ರಿಗೆ ಎದುರುಗಡೆ ಮಾಡ್ತಾರೆ, ಈಸಿ ಆಗುತ್ತೆ ಇದು. ಆ್ಯಂಡ್ ಇಲ್ಲಿಂದ ನಾವು ಜಂಪ್ ಆದರೆ, ಆ್ಯಕ್ಚುಲಿ ಬಿಲ್ಡಿಂಗ್ ಮೇಲಿಂದ ಜಂಪ್ ಆದರೆ ಹೆಲ್ತ್ ಹೋಗುತ್ತೆ. ಸೊ ಇದನ್ನು ನೀವು ಜಂಪ್ ಮಾಡಿದರೂ ಇಲ್ಲೇ ಹೆಲ್ತ್ ಹೋಗಲ್ಲ, ಈಸಿಯಾಗಿ ಜಾರ್ಕೊಂಡು ಕೆಳಗಡೆ ಹೋಗ್ಬಿಡುತ್ತೆ. ಸೊ ಹೆಲ್ತ್ ಏನೂ ಹೋಗಲ್ಲ, ಈಸಿಯಾಗಿ ಆ ಕಡೆ ಹೋಗಿ. ಈ ಮರದ ಮೇಲೆ ಕುತ್ಕೋಬೋದು, ಆ್ಯಕ್ಚುಲಿ ಕುತ್ಕೊಂಡು ನಾವು ಆ ಕಡೆಯಿಂದ ಬರೋರು ಇಲ್ಲಾಂದರೆ ಆ ಕಡೆ ಮನೆಯಲ್ಲಿಂದ ಹೊಡೆಯೋರಿಗೆ ನೋಡಿರ್ಬೋದು, ಅವ್ರಿಗೆ ನಾವು ಮರದಲ್ಲಿರೋದು ಗೊತ್ತಾಗಲ್ಲ. ಸೊ ಟ್ರೈ ಮಾಡ್ತೀನಿ ನೋಡಿ, ಕೆಳಗಡೆ ನೋಡಿ ಹಾರಿದರೆ ಈಸಿಯಾಗಿ ಮೇಲೆ ಹತ್ಬಿಡುತ್ತೆ, ಹತ್ಕೋಬೋದು. ಬಟ್ ಸ್ಟ್ರೇಟಾಗಿ ನೋಡಿದರೆ ನಮ್ಗೆ ಹತ್ಲಿಕ್ಕೆ ಆಗಲ್ಲ, 3-4 ಟೈಮ್ಸ್ ಟ್ರೈ ಮಾಡಿದರೆ ಮಾತ್ರ ಹತ್ಲಿಕ್ಕಾಗುತ್ತೆ ನೋಡಿ. ಇವಾಗ ಆಗುತ್ತೆ ಈ ಥರ ಇಲ್ಲಿ ಕೂತ್ಕೊಂಡು ಹೊಡಿಬೋದು ನಾವು, ಯಾರಿಗೂ ಕನಸಲ್ಲ ಇಲ್ಲಿ ಕೂತ್ಕೊಂಡು ಬಿಟ್ರೆ ನಾವು. ಈಸಿಯಾಗಿ ಇಲ್ಲಿಂದ ಫೈರ್ ಮಾಡ್ಬೋದು. ಇವಾಗ ಇದು ಕೊಂಬೆ ನೋಡ್ತಾ ಇದೆ, ಇದನ್ನ ಸ್ಕೋಪ್ ಹಾಕಿದ್ರೆ ನಾವು ಕಡೆಯನ್ನು ಹೊಡಿಬೋದು. ಸ್ಕೋಪ್ ತೆಗೆದ್ರೆ ನೋಡಿ ಕೊಂಬೆ ಕಾಣಿಸ್ತದೆ.